ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಗೊಂದಲ ಶೃಂಗೇರಿ ಬಿಟ್ಟರೆ ಉಳಿದ ನಾಲ್ಕು ಕ್ಷೇತ್ರಗಳಲ್ಲೂ ಕನ್ಫ್ಯೂಷನ್ ಮೂಡಿಗೆರೆ ತರೀಕೆರೆ ಚಿಕ್ಕಮಗಳೂರು ಕಡೂರಿನಲ್ಲಿ ಯಾರಿಗೆ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ತರೀಕೆರೆಗೋಡ್ರು ಕನ್ಫ್ಯೂಷನು ಕಡೂರ್ಗೋಡ್ರು ಕನ್ಫ್ಯೂಷನು ಚಿಕ್ಕಮಗಳೂರು ಸಿಟಿಲಿ ಇರೋವರೆಗೆ ಕನ್ಫ್ಯೂಷನು ಮತ್ತೊಂದು ಕಡೆ ಮೂಡಿಗೆರೆಯಲ್ಲಿ ನಾಗರತ್ನ ಔಟ್ ಆದರೂ ನಯನ ಮೋಟಮ್ಮ ಏನು ಮಾಡ್ತಾರೆ ಎಂ ಪಿ ಕುಮಾರಸ್ವಾಮಿ ಬರ್ತಾರ ಕಾಂಗ್ರೆಸ್ಗೆ ತುಂಬಾನೇ ಗೊಂದಲ ಆಗಿದೆ ಚಿಕ್ಕಮಗಳೂರು ಸಾಕಷ್ಟು ಡಿಸ್ಟಿಕ್ ಕಾರ್ಯಕರ್ತರ ಗೊಂದಲ ಆಗಿದೆ ಈ ನಾಯಕರಿಗೆ ಹೈಕಮಾಂಡ್ ಕ್ಲಾರಿಟಿ ಇದೆ ಯಾರು ಕೊಡ್ತೀವಿ ಅಂತ ಕ್ಲಾರಿಟಿ ಇದೆ ಓಕೆ ಅವ್ರು ಕೊಡ್ತಾರೆ ಪಾಪ ಕಾಂಗ್ರೆಸ್ ಕಾರ್ಯಕರ್ತರು ಗೊಂದಲವರು ಅಷ್ಟೇ ಹೌದು ಇಲ್ಲೇನು ಅಂತಂದ್ರೆ ಶೃಂಗೇರಿ ಹಾಲಿ ಬಿಟ್ರೆ ಕಡೂರ ದತ್ತ ಅವ್ರಗ ಆನಂದ ಅವ್ರಗ ಹೌದು ಇಲ್ಲಿ ಕೊಡ್ಬೋದು ಇತ್ತಪ್ಪ ಇವರ ನಾಗರತ್ನ ಹಿಂದೆ ಜೆಟ್ ಮೇಲೆ ಮೂಡಿಗೆರೆ ಮೂಡಿಗೆರೆ ನಯನ ಮೋಟ ಮಗ ಅನೌನ್ಸ್ ಮಾಡಬಹುದಿತ್ತು ಅಲ್ವಾ ಇಲ್ಲಿ ಬೇರೆ ಬೇರೆ ಘೋಷಣೆ ಮಾಡ ಚಿಕ್ಕಮಗಳೂರ್ ಘೋಷಣೆ ಮಾಡಬಹುದಿತ್ತು ತರೀಕೆರೆ ಘೋಷಣೆ ಮಾಡಬಹುದಾಗಿತ್ತು ಇನ್ ಏನ್ ಮಾಡ ಕೊಟ್ಟವರೋ ಗೊತ್ತಿಲ್ಲ ಬಟ್ ಕಡೆಗಳಿಗೆ ನಿಧಾನ ಮಾಡೋದ್ರಿಂದ ಏನಾಗುತ್ತೆ ಇದು ಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ನಮ್ಮ ಮೊನ್ನೆ ಸರ್ವೆ ಕೂಡ ಕಾಂಗ್ರೆಸ್ ಶೂನ್ಯ ಐತಿ ಆ ಎಸ್ ಜೆಡಿಎಸ್ ಬೆಳವಣಿಗೆ ಹೌದು ಸುಧಾಕರ್ ಹೌದು ಹಾಗೇನೊಂದು ಜೆಡಿಎಸ್ ಮೂಡಿಗೆರೆ ಹೌದು ಹಿಂಗಾಗಿ ತುಳಿದಷ್ಟು ಬಿಜೆಪಿಗೆ ತರ ಸನ್ನಿವೇಶ ಆಗಿತ್ತು ಕಾಂಗ್ರೆಸ್ಗೆ ಪೂರಕ ಗಿಂತ ಮಾರಕ ಈ ಬೆಳವಣಿಗೆ ಅಂತ ಹೇಳಬಹುದು ನಿಜ ನೆಕ್ಸ್ಟ್ ವೀಕ್ಷಕರ ನಿಮ್ಮ ಪ್ರಕಾರ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಅಲೆ ಇದೆಯಾ ಅಥವಾ ನಿಮ್ಮ ಎಲ್ಲ ಕಾನ್ಸ್ಟೆನ್ಸಿ ಚಿಕ್ಕಮಗಳೂರು ಯಾರು ಅಲ್ಲಿ ಯಾರು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ನಮ್ಮ ಒಂದು ಕಳಕಳಿ ಅಂತಂದರೆ ಯೋಗ್ಯರು ಗೋಟಾಕಿ ಹಾಕಿ ಅಯೋಗ್ಯರು ಗೋಟ್ ಯೋಗ್ಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ಯಾವುದು ನೋಡ್ಕೋಬೇಡಿ ಎಮ್ ಎಲ್ ಎ ಆಗ್ಲಿಕ್ಕೆ ಕತ್ತ ಯೋಗ್ಯ ಇದ್ರೂ ಪರವಾಗಿಲ್ಲ ಅಷ್ಟೇ ಅಥವಾ ಪಕ್ಷೇತರ ಆದರೂ ಪರವಾಗಿಲ್ಲ ಆಯ್ಕೆ ಮಾಡಿ ಒಳ್ಳೇದಾಗಲಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ